ಅವನವನ ಸಂಪತ್ತು ಅನ್ನೋ ಒಬ್ಬ ಹಿಡಿಯಟ್ನ ಕರ್ಕೊಂಬಂದು ಇವನು ಕಾಂಗ್ರೆಸ್ ಪಕ್ಷವನು ಅಂತ ಬಿಂಬಿಸಿರು. ಅವನಿಗೊಂದು ಶಲ್ಯ ಹಾಕ್ಬಿಟ್ಟು ಕಾಂಗ್ರೆಸ್ ಬಾವುಟ ಕೊಟ್ಬಿಟ್ಟು ಒಬ್ಬನೇ ನಿಂತಿರೋ ಒಂದು ಫೋಟೋನ ಎಲ್ಲಿ ಹೊಡೆಸಿರೋದ್ ಫೋಟೋ ಅಪ್ಪಚ್ಚು ರಂಜನ್ ಮಾಡಿ ಮೇಲೆ ಮಹಡಿ ಅದು ಯಾವತ್ತು ಹೊಡೆಸಿರೋದು 18ನೇ ತಾರೀಕು ಆಗಿದ್ದ ಇನ್ಸಿಡೆಂಟು 19ನೇ ತಾರೀಕು ಫೋಟೋ ಹೊಡೆಸ್ಕೊಂಡವ್ರು. ಆ ಮೊಬೈಲ್ ಸಮೇತ ಅವ್ರು ಕೊಡಲಿ, ಅವ್ರು ನಾನು ತೋರಿಸ್ತೀನಿ ಡೇ ಟು ಡೇ ಟೈಮು ಎಲ್ಲ. ಅವನು 100% ಕಾಂಗ್ರೆಸ್ ಕಾರ್ಯಕರ್ತ ಅನ್ನುವಂಥದ್ದು ಇದ್ರೆ ಯಾವ್ದಾದ್ರು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿರ್ಬೇಕಾಗಿತ್ತಲ್ವ? ಈಗ ಆತ ಹೇಳಿರೋಂತ ಒಂದು ಸ್ಟೇಟ್ಮೆಂಟ್ ಇದೆ, ನಾನು ಮೊದಲು ಜೆ ಡಿ ಎಸ್ ಅಲ್ಲಿದ್ದೆ, ಜಿ ವಿ ಜೆ ಅವರು ಕಾಂಗ್ರೆಸ್ ಬಂದ್ರೆ ಹಂಗೆ ನಾನು ಅವ್ರ ಜೊತೆ ಕಾಂಗ್ರೆಸ್ ಹೇಳಿಸಿ. ಅವ್ರು ಸಹ ದುಡ್ಡು ಕೊಟ್ಬಿಟ್ಟು ಹೇಳಿಸಿರ್ತಾರೆ, ಹೇಳಕ್ಕೇನಂತೆ ಅದರಲ್ಲೇನಿದೆ ಅವನು, ಹೌದು ನಾನು ಬಿ ಜೆ ಪಿ ಕಾಂಗ್ರೆಸ್ನವನು ಜೆ ಡಿ ಎಸ್ನವನು ಅಂತ ಹುಚ್ಚುಚ್ಚಿನ ಥರ ಹೇಳ್ತಾನೆ. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದ ಕಾರ್ಯಕರ್ತ ಆಗಿದ್ದ ಅನ್ನುವಂಥದ್ದಕ್ಕೆ ಅಟ್ಲೀಸ್ಟ್ ಮೆಂಬರ್ಶಿಪ್ ಇರಬೇಕಲ್ವನಿಗೆ, ಅಟ್ಲೀಸ್ಟ್ ಯಾವುದೋ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥದ್ದು ಯಾವ್ದನ್ನ ಫೋಟೋ ಇದ್ರೆ ಬಿಡುಗಡೆ ಮಾಡಕ್ಕೇಳಿ. ಕಾಂಗ್ರೆಸ್ ಪಕ್ಷದ ಕಚೇರಿಲ್ದಿದ್ದಂಥ ಒಂದು ಬಿಡುಗಡೆ ಮಾಡಕ್ಕೆ 2.5 ವರ್ಷದಿಂದ ಇದ್ದೀನಿ ಅಂತ ನಾನು ಕಾಂಗ್ರೆಸ್ ಪಕ್ಷದ ಮುಖಂಡಗಳ ಜೊತೆ ಆದರೂ ಒಂದು ಫೋಟೋ ತೆಗೆಸ್ಕೊಂಡ್ಬೇಕಾಯ್ತಲ್ವನು ಬಿಡುಗಡೆ ಮಾಡಕ್ಕೇಳಿ. ನಮ್ಮ ಹತ್ರ 20 ಫೋಟೋವೇ ಅವನ ಆರ್ ಎಸ್ ಎಸ್ ಬೈಠಕ್ಕಲ್ಲಿರುವಂಥದ್ದು, ಅನಾಪಕ್ಕಲು ಭಾಗದ ಆರ್ ಎಸ್ ಎಸ್ ಸಂಚಾಲಕ ಅವನು. ಇದು ಕುಕ್ಕಡಪ್ ಸ್ಟೋರಿ, ಅಪ್ಪಚ್ಚು ರಂಜನ್ ಮಾಡ್ತಾ ಇರುವಂಥ ಒಂದು ಹಲ್ಕಾ ಕೆಲಸ ಇದು. ಅವನವನ ಸಂಪತ್ತು ಅನ್ನೋ ಒಬ್ಬ ಹಿಡಿಯಟ್ನ ಕರ್ಕೊಂಬಂದು ಇವನು ಕಾಂಗ್ರೆಸ್ ಪಕ್ಷವನು ಅಂತ ಬಿಂಬಿಸಿರು. ಅವನಿಗೊಂದು ಶಲ್ಯ ಹಾಕ್ಬಿಟ್ಟು ಕಾಂಗ್ರೆಸ್ ಬಾವುಟ ಕೊಟ್ಬಿಟ್ಟು ಒಬ್ಬನೇ ನಿಂತಿರೋ ಒಂದು ಫೋಟೋನ ಎಲ್ಲಿ ಹೊಡೆಸಿರೋದ್ ಫೋಟೋ ಅಪ್ಪಚ್ಚು ರಂಜನ್ ಮಾಡಿ ಮೇಲೆ ಮಹಡಿ ಅದು ಯಾವತ್ತು ಹೊಡೆಸಿರೋದು 18ನೇ ತಾರೀಕು ಆಗಿದ್ದ ಇನ್ಸಿಡೆಂಟು 19ನೇ ತಾರೀಕು ಫೋಟೋ ಹೊಡೆಸ್ಕೊಂಡವ್ರು. ಆ ಮೊಬೈಲ್ ಸಮೇತ ಅವ್ರು ಕೊಡಲಿ, ಅವ್ರು ನಾನು ತೋರಿಸ್ತೀನಿ ಡೇ ಟು ಡೇ ಟೈಮು ಎಲ್ಲ. ಅವನು 100% ಕಾಂಗ್ರೆಸ್ ಕಾರ್ಯಕರ್ತ ಅನ್ನುವಂಥದ್ದು ಇದ್ರೆ ಯಾವ್ದಾದ್ರು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿರ್ಬೇಕಾಗಿತ್ತಲ್ವ? ಈಗ ಆತ ಹೇಳಿರೋಂಥ ಒಂದು ಸ್ಟೇಟ್ಮೆಂಟ್ ಇದೆ, ನಾನು ಮೊದಲು ಜೆ ಡಿ ಎಸ್ ಅಲ್ಲಿದ್ದೆ, ಜಿ ವಿ ಜೆ ಅವರು ಕಾಂಗ್ರೆಸ್ ಬಂದ್ರೆ ಹಂಗೆ ನಾನು ಅವ್ರ ಜೊತೆ ಕಾಂಗ್ರೆಸ್ ಹೇಳಿಸಿ. ಅವ್ರು ಸಹ ದುಡ್ಡು ಕೊಟ್ಬಿಟ್ಟು ಹೇಳಿಸಿರ್ತಾರೆ, ಹೇಳಕ್ಕೇನಂತೆ ಅದರಲ್ಲೇನಿದೆ ಅವನು, ಹೌದು ನಾನು ಬಿ ಜೆ ಪಿ ಕಾಂಗ್ರೆಸ್ನವನು ಜೆ ಡಿ ಎಸ್ನವನು ಅಂತ ಹುಚ್ಚುಚ್ಚಿನ ಥರ ಹೇಳ್ತಾನೆ. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದ ಕಾರ್ಯಕರ್ತ ಆಗಿದ್ದ ಅನ್ನುವಂಥದ್ದಕ್ಕೆ ಅಟ್ಲೀಸ್ಟ್ ಮೆಂಬರ್ಶಿಪ್ ಇರಬೇಕಲ್ವನಿಗೆ, ಅಟ್ಲೀಸ್ಟ್ ಯಾವುದೋ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥದ್ದು ಯಾವ್ದನ್ನ ಫೋಟೋ ಇದ್ರೆ ಬಿಡುಗಡೆ ಮಾಡಕ್ಕೇಳಿ. ಕಾಂಗ್ರೆಸ್ ಪಕ್ಷದ ಕಚೇರಿಲ್ದಿದ್ದಂಥ ಒಂದು ಬಿಡುಗಡೆ ಮಾಡಕ್ಕೆ 2.5 ವರ್ಷದಿಂದ ಇದ್ದೀನಿ ಅಂತ ನಾನು ಕಾಂಗ್ರೆಸ್ ಪಕ್ಷದ ಮುಖಂಡಗಳ ಜೊತೆ ಆದರೂ ಒಂದು ಫೋಟೋ ತೆಗೆಸ್ಕೊಂಡ್ಬೇಕಾಯ್ತಲ್ವನು ಬಿಡುಗಡೆ ಮಾಡಕ್ಕೇಳಿ. ನಮ್ಮ ಹತ್ರ 20 ಫೋಟೋವೇ ಅವನ ಆರ್ ಎಸ್ ಎಸ್ ಬೈಠಕ್ಕಲ್ಲಿರುವಂಥದ್ದು, ಅನಾಪಕ್ಕಲು ಭಾಗದ ಆರ್ ಎಸ್ ಎಸ್ ಸಂಚಾಲಕ ಅವನು. ಇದು ಕುಕ್ಕಡಪ್ ಸ್ಟೋರಿ, ಅಪ್ಪಚ್ಚು ರಂಜನ್ ಮಾಡ್ತಾ ಇರುವಂಥ ಒಂದು ಹಲ್ಕಾ ಕೆಲಸ ಇದು.